ಪ್ರಯೋಗ ನಿಮ್ನ ಮಸೂರ. ವಿಷಯ ಬೆಳಕು. ಈ ಪ್ರಯೋಗದಲ್ಲಿ ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಮೂಲಕ ಬೆಳಕು ಹಾದು ಹೋದಾಗ ಅದು ಹೇಗೆ ವರ್ತಿಸುತ್ತದೆ ಎಂಬುದನ್ನು ಮತ್ತು ಅದರ ಮೂಲಕ ಯಾವ ರೀತಿ ಪ್ರತಿಬಿಂಬಗಳು ರೂಪುಗೊಳ್ಳುತ್ತವೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಪ್ರಯೋಗಕ್ಕಾಗಿ ಬೇಕಾಗುವ ವಸ್ತುಗಳು ನಿಮ್ನ ಮಸೂರ, ಲೆನ್ಸ್ ಸ್ಟ್ಯಾಂಡ್, ಡೆಸ್ಕ್ ಕ್ಯಾಲೆಂಡರ್. ಇದು ನಮ್ಮ ಪರದೆಯಂತೆ ಕಾರ್ಯನಿರ್ವಹಿಸುತ್ತದೆ. ಮೇಣದ ಬತ್ತಿ ಮತ್ತು ಬೆಂಕಿ ಪೊಟ್ಟಣ, ಅಳತೆ ಟೇಪ್, ಅಳತೆ ಪಟ್ಟಿ ಮತ್ತು ಪೆನ್ಸಿಲ್. ನಾವು ಇಂದು ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ನ ಮಸೂರವನ್ನು ಬಳಸುತ್ತಿದ್ದೇವೆ. ಇದು ಒಂದು ಗೋಳೀಯ ಮಸೂರವಾಗಿದೆ. ಗೋಳೀಯ ಮಸೂರ ಎಂದರೆ ಅದರ ಮೇಲ್ಮೈ ಗೋಳದ ಒಂದು ಭಾಗದಂತೆ ಕಾಣುತ್ತದೆ. ಗೋಳೀಯ ಮಸೂರದ ಮಧ್ಯಭಾಗವು ಅದರ ಅಂಚುಗಳಿಗಿಂತ ವಿಭಿನ್ನ ದಪ್ಪವನ್ನು ಹೊಂದಿರುತ್ತದೆ. ಅಂಚುಗಳಿಗಿಂತ ಮಧ್ಯದಲ್ಲಿ ದಪ್ಪ ಕಡಿಮೆ ಇರುವ ಗೋಳೀಯ ಮಸೂರವನ್ನು ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಎಂದು ಕರೆಯಲಾಗುತ್ತದೆ. ಅಂಚುಗಳಿಗಿಂತ ಮಧ್ಯದಲ್ಲಿ ಹೆಚ್ಚು ದಪ್ಪವಿರುವ ಗೋಳೀಯ ಮಸೂರವನ್ನು ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಎಂದು ಕರೆಯಲಾಗುತ್ತದೆ. ಮೇಜಿನ ಅಥವಾ ನೆಲದಂತಹ ಸಮದಟ್ಟಾದ ಮೇಲ್ಮೈ ಮೇಲೆ ಇಲ್ಲಿ ತೋರಿಸಿದಂತೆ ಅಳತೆ ಟೇಪ್ ಅನ್ನು ಇರಿಸಿ. ಅಳತೆ ಟೇಪ್ ಲಭ್ಯವಿಲ್ಲದಿದ್ದರೆ ನೆಲದ ಮೇಲೆ ಚಾಕ್ ಪೀಸ್ ಬಳಸಿ ನೇರ ರೇಖೆಯನ್ನು ಎಳೆಯಿರಿ, ಅಥವಾ ಪೆನ್ಸಿಲ್ ಮತ್ತು ಅಳತೆ ಪಟ್ಟಿ ಬಳಸಿ ದೊಡ್ಡ ಕಾಗದದ ಹಾಳೆಯಲ್ಲಿ ರೇಖೆಯನ್ನು ಎಳೆಯಿರಿ. ಟೇಪ್ ಅಥವಾ ರೇಖೆಯ ಮಧ್ಯದಲ್ಲಿ ಓ ಎಂಬ ಬಿಂದುವನ್ನು ಗುರುತಿಸಿ. ಈಗ ನೀವು ಬಳಸುತ್ತಿರುವ ಮಸೂರದ ಸಂಗಮ ದೂರವನ್ನು ಅದರ ಪ್ಯಾಕೇಜಿಂಗ್ನಿಂದ ಗುರುತಿಸಿ. ಈ ಪ್ರಯೋಗದಲ್ಲಿ ನಾವು ಬಳಸುತ್ತಿರುವ ಮಸೂರದ ಸಂಗಮ ದೂರ 20 ಸೆಂಟಿಮೀಟರ್ ಆಗಿದೆ. ಬಿಂದು ಓನ ಒಂದು ಬದಿಯಲ್ಲಿ F1 ಬಿಂದು ಮತ್ತು ಇನ್ನೊಂದು ಬದಿಯಲ್ಲಿ F2 ಬಿಂದು ಅನ್ನು ಗುರುತಿಸಿ. F1 ಮತ್ತು O ಬಿಂದುಗಳ ನಡುವೆ ಹಾಗೂ O ಮತ್ತು F2 ಬಿಂದುಗಳ ನಡುವಿನ ಅಂತರವು ಮಸೂರದ ಸಂಗಮ ದೂರಕ್ಕೆ ಸಮನಾಗಿರಲಿ. ಈ ಸಂದರ್ಭದಲ್ಲಿ ಇದು 20 ಸೆಂಟಿಮೀಟರ್. ಈಗ ಮಸೂರದ ಎರಡೂ ಬದಿಗಳಲ್ಲಿ ಇನ್ನೂ 2 ಬಿಂದುಗಳನ್ನು 2F1 ಮತ್ತು 2F2 ಅಂತ ಬಿಂದುಗಳನ್ನು ಗುರುತಿಸಿ. F1 ಮತ್ತು 2F1 ಬಿಂದುಗಳ ಹಾಗೂ F2 ಮತ್ತು 2F2 ಬಿಂದುಗಳ ನಡುವಿನ ಅಂತರವೂ ಸಹ ಮಸೂರದ ಸಂಗಮ ದೂರಕ್ಕೆ ಸಮನಾಗಿರಲಿ. ಈ ಸಂದರ್ಭದಲ್ಲಿ 20 ಸೆಂಟಿಮೀಟರ್ ಆಗಿದೆ. ಪ್ರಯೋಗವನ್ನು ಪ್ರಾರಂಭಿಸಲು ಲೆನ್ಸ್ ಸ್ಟ್ಯಾಂಡ್ ಅನ್ನು ಬಿಂದು ಓನಲ್ಲಿ ಇರಿಸಿ ಮತ್ತು ಮೇಣದ ಬತ್ತಿಯನ್ನು ಬೆಳಗಿಸಿ. 2F1 ಮೀರಿ ಕೆಲವು ಸೆಂಟಿಮೀಟರ್ ದೂರದಲ್ಲಿ ಮೇಣದ ಬತ್ತಿಯನ್ನು ಇರಿಸಿ. ಲೆನ್ಸ್ ಸ್ಟ್ಯಾಂಡ್ನ ಇನ್ನೊಂದು ಬದಿಯಲ್ಲಿ ಬಿಂದು ಓ ಬಳಿ ಕ್ಯಾಲೆಂಡರ್ ಅನ್ನು ಇರಿಸಿ. ಕ್ಯಾಲೆಂಡರ್ ಪರದೆಯನ್ನು O ನಿಂದ 2F2 ಕಡೆಗೆ ಸರಿಸಿ. ಪರದೆಯ ಮೇಲೆ ಯಾವುದೇ ಪ್ರತಿಬಿಂಬವು ರೂಪುಗೊಂಡಿದೆಯೇ ಮತ್ತು ಯಾವ ಹಂತದಲ್ಲಿ ಪ್ರತಿಬಿಂಬವು ಸ್ಪಷ್ಟವಾಗುತ್ತದೆ ಎಂಬುದನ್ನು ಗಮನಿಸಿ. ಪರದೆಯ ಮೇಲೆ ಯಾವುದೇ ಪ್ರತಿಬಿಂಬವು ರೂಪುಗೊಳ್ಳುವುದಿಲ್ಲ ಎಂದು ನೀವು ಗಮನಿಸುತ್ತೀರಿ. ಆದರೆ ನೀವು ಮಸೂರದ ಮೂಲಕ ನೋಡಿದಾಗ ಜ್ವಾಲೆಯ ಸಣ್ಣ ನೆಟ್ಟ ಇರುವ ಪ್ರತಿಬಿಂಬವು ಮಸೂರದಲ್ಲಿ ಕಂಡುಬರುತ್ತದೆ. ಪರದೆಯ ಮೇಲೆ ಯಾವುದೇ ಪ್ರತಿಬಿಂಬವು ರೂಪುಗೊಳ್ಳದ ಕಾರಣ ನೀವು ಮಸೂರದಲ್ಲಿ ನೋಡುವ ಪ್ರತಿಬಿಂಬವನ್ನು ವರ್ಚುಯಲ್ ಇಮೇಜ್ ಅಥವಾ ಮಿಥ್ಯ ಪ್ರತಿಬಿಂಬ ಎಂದು ಕರೆಯಲಾಗುತ್ತದೆ. ಈಗ ಮೇಣದ ಬತ್ತಿ ಮತ್ತು ಕ್ಯಾಲೆಂಡರ್ ಅನ್ನು ಬೇರೆ ಬೇರೆ ಸ್ಥಾನದಲ್ಲಿ ಇರಿಸಿ. ಯಾವ ರೀತಿ ಪ್ರತಿಬಿಂಬವು ರೂಪುಗೊಳ್ಳುತ್ತದೆ ಎಂದು ನೋಡೋಣ. ಈಗ ಮೇಣದ ಬತ್ತಿಯನ್ನು 2F1ನಲ್ಲಿ ಇರಿಸಿ ಮತ್ತು ಮಸೂರದ ಮೂಲಕ ನೋಡಿ. ಮೇಣದ ಬತ್ತಿಯ ಜ್ವಾಲೆಯ ಪ್ರತಿಬಿಂಬವನ್ನು ಮಸೂರದ ಮೂಲಕ ನೋಡಬಹುದು. ರೂಪುಗೊಂಡ ಪ್ರತಿಬಿಂಬವು ಮೂಲ ವಸ್ತುವಿಗಿಂತ ಚಿಕ್ಕದಾಗಿದೆ. ಈಗ ಮೇಣದ ಬತ್ತಿಯನ್ನು 2F1 ಮತ್ತು F1 ನಡುವೆ ಎಲ್ಲಿಯಾದರೂ ಇರಿಸಿ. ಮಸೂರದ ಮೂಲಕ ನೋಡಿ. ಮೇಣದ ಬತ್ತಿಯ ಪ್ರತಿಬಿಂಬವು ಮಸೂರದ ಮೂಲಕ ಕಾಣುತ್ತದೆ ಎಂದು ನೀವು ಗಮನಿಸಬಹುದು. ರೂಪುಗೊಂಡ ಪ್ರತಿಬಿಂಬವು ಗಾತ್ರದಲ್ಲಿ ಚಿಕ್ಕದಾಗಿದೆ. ಈಗ ಮೇಣದ ಬತ್ತಿಯನ್ನು F1ನಲ್ಲಿ ಇರಿಸಿ ಮಸೂರದ ಮೂಲಕ ನೋಡಿ. ಮೇಣದಬತ್ತಿಯ ಪ್ರತಿಬಿಂಬವು ಮಸೂರದ ಮೂಲಕ ಕಾಣುತ್ತದೆ ಎಂದು ನೀವು ಗಮನಿಸಬಹುದು. ರೂಪುಗೊಂಡ ಪ್ರತಿಬಿಂಬವು ಚಿಕ್ಕದಾಗಿದೆ. ಈಗ ಮೇಣದಬತ್ತಿಯನ್ನು F1 ಮತ್ತು O ನಡುವೆ ಇರಿಸಿ. ಮಸೂರದ ಮೂಲಕ ನೋಡಿ. ಮೇಣದಬತ್ತಿಯ ಪ್ರತಿಬಿಂಬವು ಮಸೂರದ ಮೂಲಕ ಕಾಣುತ್ತದೆ ಎಂದು ನೀವು ಗಮನಿಸಬಹುದು. ರೂಪುಗೊಂಡ ಪ್ರತಿಬಿಂಬವು ಚಿಕ್ಕದಾಗಿದೆ. ಮೇಣದಬತ್ತಿಯನ್ನು ನಿಮ್ಮ ಮಸೂರದಿಂದ ವಿಭಿನ್ನ ದೂರದಲ್ಲಿ ಇರಿಸಿದಾಗ ಯಾವ ರೀತಿಯ ಪ್ರತಿಬಿಂಬಗಳು ರೂಪುಗೊಳ್ಳುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅನುಗುಣವಾದ ಕಿರಣ ರೇಖಾಚಿತ್ರಗಳ ಮೂಲಕ ಇದು ಏಕೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಇದನ್ನು ಪ್ರಯತ್ನಿಸಿ. ಮೇಜು ಇಲ್ಲವೇ ನೆಲದ ಮೇಲೆ ಒಂದು ನಾಣ್ಯವನ್ನು ಇಟ್ಟು ಅದನ್ನು ನಿಮ್ಮ ಮಸೂರದ ಮೂಲಕ ಗಮನಿಸಿ. ನಿಮ್ಮ ಕಣ್ಣು ಹಾಗೂ ತಲೆಯನ್ನು ಅಲುಗಾಡಿಸದೆ ಮಸೂರವನ್ನು ಮಾತ್ರ ನಾಣ್ಯದ ಸಮೀಪಕ್ಕೆ ಮತ್ತು ನಿಮ್ಮ ಕಣ್ಣಿನ ಸಮೀಪಕ್ಕೆ ಕೊಂಡೊಯ್ಯಿರಿ. ರೂಪುಗೊಂಡ ಬಿಂಬದಲ್ಲಿ ಏನಾದರೂ ವ್ಯತ್ಯಾಸ ಕಂಡೀತೆ? ಕಾಣಿಸಿದರೆ ನಾಣ್ಯವು ಮಸೂರದಿಂದ ಎಷ್ಟು ದೂರದಲ್ಲಿದ್ದಾಗ ಈ ವ್ಯತ್ಯಾಸ ಉಂಟಾಯಿತು ಎಂಬುದನ್ನು ಗಮನಿಸಿ. ಇದೇ ಪ್ರಯೋಗವನ್ನು ಪೀನ ಮಸೂರವನ್ನು ಬಳಸಿ ಪುನರಾವರ್ತಿಸಿ. ಪೀನ ಮಸೂರವನ್ನು ನಿಮ್ಮ ಮಸೂರದಲ್ಲಿರುವ ತಗ್ಗಿನೊಳಗೆ ಸರಿಹೊಂದಿಸಿ ಇಡಿ. ಮೇಲಿನ ಹಂತಗಳನ್ನು ಪುನರಾವರ್ತಿಸಿ. ಎರಡೂ ಮಸೂರಗಳನ್ನು ಒಟ್ಟಾಗಿಟ್ಟು ನೋಡಿದಾಗ ಕಾಣುವ ವಸ್ತುವಿನ ಬಿಂಬದ ಗುಣವನ್ನು ಹೋಲಿಸಿ.